ಪ್ರಕೃತಿ ಸೊಬಗಿನ ರಮ್ಯ ತಾಣವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಪ್ರವಾಸಿಗರ ಆಕರ್ಷಕ ಕೇಂದ್ರ ಬಿಂದುವಾಗಿದೆ. ಹಸಿರನ್ನೇ ಹೊಂದಿರುವ ಈ ಕ್ಷೇತ್ರದಲ್ಲಿ ಸುಂದರ ಪರ್ವತ ಶ್ರೇಣಿ, ಕೊಳ್ಳ, ಅರಣ್ಯ, ಜಲಪಾತ ಮತ್ತು ವನ್ಯ ಪ್ರಾಣಿಗಳಿಂದ ಶೋಭಿಸುತ್ತಿದೆ. ಕೃಷಿಕರೇ ಹೆಚ್ಚಾಗಿರುವ ಈ ಕ್ಷೇತ್ರ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಈ ಕುರಿತು ಒಂದು ವರದಿ. ಸದಾ ಹಸಿರಿನ ಸೊಬಗು, ತಂಪಾದ ವಾತಾವರಣದೊಂದಿಗೆ ಸಸ್ಯ ಶ್ಯಾಮಲೆಯ ವಾಸವು ಹೇರಳವಾಗಿರುವ ಯಲ್ಲಾಪುರ ಜರಿ ತೊರೆಗಳಿಂದ ಕೂಡಿದೆ. ಮನಸ್ಸಿಗೆ ಮುದ ನೀಡುವ ಸಾತೋಡಿ, ಮಾಗೋಡು ಸೇರಿದಂತೆ ಹತ್ತು ಹಲವು ಜಲಪಾತಗಳನ್ನು ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡಿದ್ದು ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಅಡಿಕೆ, ಬಾಳೆ, ಕಾಳುಮೆಣಸು ಇಲ್ಲಿನ ವಾಣಿಜ್ಯ ಬೆಳೆಯಾಗಿದೆ. ಹೆಚ್ಚಾಗಿ ಕೃಷಿಕರೇ ಇರುವ ಈ ಕ್ಷೇತ್ರದಲ್ಲಿ 5,440 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಇಲ್ಲಿನ ಬೆಡ್ತಿ ಕಣಿವೆ ಅಳಿವಿನಂಚಿನ ಅನೇಕ ಪ್ರಾಣಿ ಸಂಕುಲವನ್ನು ಉಳಿಸಿಕೊಂಡ ಹೆಗ್ಗಳಿಕೆ ಪಡೆದಿದೆ. ದಕ್ಷಿಣಕ್ಕೆ ಶಿರಸಿ, ನೈಋತ್ಯಕ್ಕೆ ಅಂಕೋಲಾ, ಪಶ್ಚಿಮ ಮತ್ತು ವಾಯುವ್ಯಕ್ಕೆ ಕಾರವಾರ, ಉತ್ತರಕ್ಕೆ ಹಳಿಯಾಳ ತಾಲೂಕುಗಳು, ಈಶಾನ್ಯದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕು ಸುತ್ತುವರೆದಿದೆ. ಮೊದಲು ಈ ಕ್ಷೇತ್ರವನ್ನು ಅಂಕೋಲಾ ಕ್ಷೇತ್ರದಲ್ಲಿ ಸೇರಿಸಲಾಗಿತ್ತು. 2008 ಸ್ವತಂತ್ರ ಕ್ಷೇತ್ರವಾಗಿದ್ದು ಮುಂಡ್ಗೋಡ ತಾಲೂಕನ್ನು ಒಳಗೊಂಡಿದೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಚಿಕೇರಿ ಹಾಗೂ ಯಲ್ಲಾಪುರ ಎರಡು ಹೋಬಳಿಗಳಿವೆ. ಪ್ರವಾಸೋದ್ಯಮ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರುವ ಈ ಕ್ಷೇತ್ರದಲ್ಲಿ ಒಟ್ಟು 179,474 ಮತದಾರರಿದ್ದು, ಈ ಪೈಕಿ 82,000 ಮಹಿಳಾ ಮತದಾರರು, 94,000 ಪುರುಷ ಮತದಾರರು ಹಾಗೂ 4,384 ಯುವ ಮತದಾರರಿದ್ದು, 80 ಮೇಲ್ಪಟ್ಟ 1,090 ಮತದಾರರಿದ್ದಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದ್ದ ಶಿವರಾಮ್ ಹೆಬ್ಬಾರ್ 2022 ಬಿಜೆಪಿ ಸೇರ್ಪಡೆಯಾದರು. ಆನಂತರ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯ ಸಾಧಿಸಿದ್ದರು.